ಭಾರತದಲ್ಲೂ ಕೂಡ ಕಾಲಾಂತರದಲ್ಲಿ ಇದು ವಿರೂಪಗೊಂಡಿದೆ. ವ್ಯಾಟಿಕನ್ನಲ್ಲಿ ಇದನ್ನ ಯಾವಾಗಲೂ ಹೇಗೆ ಹೇಳ್ತಾರಂದ್ರೆ ಆಮೆನ್. ನೂರಾರು ಜನರು ಬರೀ ಆಮ್ ಉಚ್ಚರಿಸೋದ್ರಿಂದ ಯಾವುದೇ ಔಷಧದ ಅಗತ್ಯವಿಲ್ಲದಂತೆ ಆರಾಮಾಗಿದ್ದಾರೆ. ನೀವು ಅತಿಯಾದ ಭಯದಿಂದ ನರಳುತ್ತಿದ್ರೆ ಪ್ರತಿದಿನ ಕೆಲವು ನಿಮಿಷಗಳವರೆಗೆ ಆಮ್ ಉಚ್ಚರಿಸೋದು ಅಗಾಧ ಪರಿಣಾಮ ಉಂಟು ಮಾಡುತ್ತೆ. ನೀವು ನಿಮ್ಮ ನಾಲಿಗೆಯನ್ನು ಬಳಸದೆ ಯಾವುದೇ ಶಬ್ದವನ್ನು ಉಚ್ಚರಿಸಬೇಕಂದರೆ ಯಾವೆಲ್ಲ ಶಬ್ದಗಳನ್ನು ಉಚ್ಚರಿಸಬಹುದು? ನೀವು ಪ್ರಯೋಗ ಮಾಡಿ ನೋಡಿ. ನಾಲಿಗೆಯನ್ನು ಬಳಸದೆ ಶಬ್ದಗಳನ್ನು ಉಚ್ಚರಿಸೋಕೆ ನೋಡಿ. ಖಂಡಿತ ಹೇಳಬಹುದು. ಸಾಧ್ಯ? ಬೇರೆ ಏನಾದರೂ? ಅದು ಸಾಧ್ಯ. ಮಾತಾಡೋಕೆ ಆಗದ ವ್ಯಕ್ತಿ, ಒಬ್ಬ ಮೂಕ, ಮಾತು ಬರದವನು ಯಾವೆಲ್ಲ ಶಬ್ದಗಳನ್ನು ಮಾಡ್ತಾನೆ? ಯಾಕಂದ್ರೆ ಈ ಮೂರು ಶಬ್ದಗಳಿಗೆ ನೀವು ನಾಲಿಗೆಯನ್ನು ಬಳಸಬೇಕಿಲ್ಲ. ನಾಲಿಗೆಯನ್ನು ತೆಗೆದುಹಾಕಿದರೆ ಬರೀ ಈ ಮೂರು ಶಬ್ದಗಳನ್ನು ಮಾಡಬಹುದು. ನೀವು ನಾಲಿಗೆಯನ್ನು ಬಳಸಿ ಬಾಯಿಯ ಅಂಗುಳದಲ್ಲಿ ನಾಲಿಗೆಯನ್ನು ಬೇರೆ ಬೇರೆ ಸ್ಥಾನದಲ್ಲಿರಿಸಿ ಈ ಶಬ್ದಗಳನ್ನು ಮಿಕ್ಸ್ ಮಾಡಿ ಬೇರೆ ಬೇರೆ ಎಲ್ಲ ಶಬ್ದಗಳನ್ನು ಉಂಟು ಮಾಡ್ತೀರಿ. ನಿಮಗೆ ಕಲರ್ ಟಿ ವಿ ಬಗ್ಗೆ ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಮೂಲತಃ ಬರೀ ಮೂರು ಬಣ್ಣಗಳಿವೆ ಅಂತ. ಈ ಮೂರು ಬಣ್ಣಗಳನ್ನು ಬಳಸಿ ಸಾಧ್ಯವಾಗೋ ಎಲ್ಲ ಇತರೆ ಬಣ್ಣಗಳನ್ನು ಅದರಲ್ಲಿ ನೋಡ್ತೀರಿ. ಅದೇ ರೀತಿ ಮೂಲತಃ ಕೇವಲ ಮೂರು ಶಬ್ದಗಳಿವೆ, ಅವುಗಳನ್ನು ಬಳಸಿ ಇತರೆ ಅನೇಕ ಶಬ್ದಗಳನ್ನು ಉಂಟು ಮಾಡಬಹುದು. ನಾಲಿಗೆ ಈ ಮೂರು ಶಬ್ದಗಳನ್ನು ಹಲವು ಸಂಕೀರ್ಣ ರೀತಿಯಲ್ಲಿ ಮಿಕ್ಸ್ ಮಾಡೋಕೆ ಸಹಾಯ ಮಾಡ್ತಿದೆ. ಈಗ ಈ ಮೂರು ಶಬ್ದಗಳು ಇವುಗಳನ್ನು ಮೂಲ ಶಬ್ದಗಳು ಅಥವಾ ಸರ್ವವ್ಯಾಪಿ ಶಬ್ದ ಅಂತೀವಿ. ಯಾಕಂದರೆ ಇವು ನೀವು ಉಚ್ಚರಿಸಬಹುದಾದ ಬೇರೆಲ್ಲ ಶಬ್ದಗಳ ಆಧಾರ. ಇವುಗಳನ್ನು ಒಟ್ಟಿಗೆ ಉಚ್ಚರಿಸಿದರೆ ಏನು ಬರುತ್ತೆ? ಅದು ಓಂ ಅಲ್ಲ. ನೀವು ಬಾಯನ್ನು ತೆರೆದು ಗಾಳಿನ ಹೊರಹಾಕಿದರೆ ಅ ಆಗತ್ತೆ. ಬಾಯನ್ನು ಮುಚ್ಚುತ್ತಾ ಅರ್ಧಕ್ಕೆ ಬಂದರೆ ಉ ಆಗತ್ತೆ. ಮುಚ್ಚಿದಾಗ ಮ್ ಆಗತ್ತೆ. ಬಹುತೇಕ ಎಲ್ಲ ಜೀವಿಗಳು ಈ ಮೂರು ಶಬ್ದಗಳನ್ನು ಉಚ್ಚರಿಸಬಹುದು. ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿದ್ರೆ ಅದು ಹೇಗೆ ಆಕಳಿಸುತ್ತೆ? ಅದು ಬಾಯಿ ತೆರೆದ್ರೆ ಆ, ಮುಚ್ಚಿತ ಅರ್ಧಕ್ಕೆ ಬಂದರೆ ಉ, ಮುಚ್ಚಿದ್ರೆ ಹ್ಮ್. ಇವು ಮೂರು ಮೂಲ ಶಬ್ದಗಳು, ಮತ್ತಿವು ನೀವು ಉಚ್ಚರಿಸಬಹುದಾದ ಬೇರೆಲ್ಲ ಶಬ್ದಗಳ ಆಧಾರ. ಅವುಗಳನ್ನು ಸರ್ವವ್ಯಾಪಿ ಶಬ್ದ ಅಂತ ಯಾಕಂತಾರೆ? ಇವತ್ತು ಆಧುನಿಕ ವಿಜ್ಞಾನ ಇಡೀ ಅಸ್ತಿತ್ವವೇ ಶಕ್ತಿಯ ಒಂದು ಅನುರಣನ ಅಂತ ಹೇಳ್ತಿದೆ. ಒಂದೇ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಅನುರಣಿಸಿ ಬೇರೆ ಬೇರೆ ಸಂಗತಿಗಳನ್ನು ಉಂಟು ಮಾಡ್ತಿದೆ. ಇಡೀ ಅಸ್ತಿತ್ವವೇ ಒಂದು ಅನುರಣನವಾದರೆ ಎಲ್ಲಿ ಅನುರಣನವಿರುತ್ತೋ ಅಲ್ಲಿ ಶಬ್ದ ಇರಲೇಬೇಕು ಅಲ್ವಾ?
ಎಲ್ಲಿ ಅನುರಣನವಿರುತ್ತೋ ಅಲ್ಲಿ ಶಬ್ದ ಇರಲೇಬೇಕು. ಅಂದರೆ ಇಡೀ ಅಸ್ತಿತ್ವ ಶಬ್ದಗಳ ಒಂದು ಸಂಕೀರ್ಣ ಮಿಶ್ರಣವಾಗಿದೆ. ಇದು ಒಂದು ರೀತಿಯ ಶಬ್ದ, ಅದು ಇನ್ನೊಂದು ರೀತಿಯ ಶಬ್ದ, ಎಲ್ಲ ಆಕಾರವೂ ಒಂದು ನಿರ್ದಿಷ್ಟ ರೀತಿಯ ಶಬ್ದ. ನೀವು ಶಬ್ದಗಳನ್ನು ಅಳೆಯೋ ಆಸಿಲೋಸ್ಕೋಪ್ಗೆ ಯಾವುದೇ ಶಬ್ದವನ್ನು ನೀಡಿದರೆ ಅದರ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್, ಶಬ್ದದ ಇನ್ನಿತರ ಆಯಾಮಗಳ ಮೇರೆಗೆ ನಿರ್ದಿಷ್ಟ ಆಕಾರವನ್ನು ಉಂಟು ಮಾಡುತ್ತೆ. ದಟ್ ಮೀನ್ಸ್ ಎವ್ರಿ ಸೌಂಡ್ ಹ್ಯಾಸ್ ಅ ಫಾರ್ಮ್ ಅಟ್ಯಾಚ್ ಟು ಇಟ್. ಸಿಮಿಲರ್ಲಿ ಎವ್ರಿ ಫಾರ್ಮ್ ಹ್ಯಾಸ್ ಅ ಸೌಂಡ್ ಅಟ್ಯಾಚ್ ಟು ಇಟ್. ಅಂದರೆ ಪ್ರತಿ ಶಬ್ದವೂ ಒಂದು ಆಕಾರವನ್ನು ಹೊಂದಿದೆ, ಅದೇ ರೀತಿ ಪ್ರತಿ ಆಕಾರವೂ ಒಂದು ಶಬ್ದವನ್ನು ಹೊಂದಿದೆ. ಹಾಗಾಗಿ ಶಬ್ದ ಮತ್ತು ಆಕಾರದ ಈ ಸಂಬಂಧವನ್ನು ಮಂತ್ರವಿಜ್ಞಾನ ಅಂತ ಕರೆಯಲಾಗುತ್ತೆ. ಈಗ ಆಧುನಿಕ ವಿಜ್ಞಾನ ಇಡೀ ಅಸ್ತಿತ್ವನೇ ಒಂದು ಅನುರಣನ ಅಂತ ಸಾಬೀತು ಮಾಡಿದೆ. ಎಲ್ಲಿ ಅನುರಣನವಿರುತ್ತೋ ಅಲ್ಲಿ ಶಬ್ದ ಇರಲೇಬೇಕು. ಅಂದರೆ ಇಡೀ ಅಸ್ತಿತ್ವನೇ ಒಂದು ಶಬ್ದ, ಮತ್ತು ಶಬ್ದಗಳ ಈ ಸಂಕೀರ್ಣ ಮಿಶ್ರಣಕ್ಕೆ ಮೂಲ ಶಬ್ದ ಆಗಿರೋದು ಆ, ವು, ಅನ್, ಮ ಅಥವಾ ಆಮ್. ಹಾಗಾಗಿ ಅದನ್ನು ಸರ್ವವ್ಯಾಪಿ ಶಬ್ದ ಅಥವಾ ಸೃಷ್ಟಿಯ ಮೂಲ ಶಬ್ದ ಅಂತ ಹೇಳಲಾಗುತ್ತೆ. ಕ್ರಿಶ್ಚಿಯಾನಿಟಿಲಿ ಅವರು ತಮ್ಮ ಮಾತು ಮುಗಿಸುವಾಗ ಏನನ್ನು ಹೇಳಿ ಮುಗಿಸುವಾಗ ಆಮೆನ್ ಅಂತಾರೆ. ನೀವು ನೋಡಿ ವ್ಯಾಟಿಕನ್ನಲ್ಲಿ ಅವರು ಯಾವಾಗಲೂ ಹೇಗೆ ಹೇಳ್ತಾರೆ ಅಂದರೆ ಆಮೆನ್. ನೀವಲ್ಲಿ ಅನ್ ತೆಗೆದು ಆಮೆನ್ ಅಂತ ಹೇಳಿ. ಈಗ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ತಮಿಳಿನಲ್ಲಿ ಅದೇ ತರಹದ ಬಳಕೆಯನ್ನು ನೋಡಬಹುದು. ಈಗ ಉದಾಹರಣೆಗೆ ರಾಮ್, ಅಯೋಧ್ಯೆಯ ರಾಮ ಗೊತ್ತಲ್ವಾ, ರಾಮ್ ದಕ್ಷಿಣಕ್ಕೆ ಬಂದರೆ ಆಂಧ್ರ ಪ್ರದೇಶಕ್ಕೆ, ಕರ್ನಾಟಕಕ್ಕೆ ಬರ್ತಿದ್ದ ಹಾಗೆ ಜನರು ಅವನನ್ನು ರಾಮ ಅಂದರು. ತಮಿಳುನಾಡಿನ ಗಡಿ ದಾಟ್ತಿದ್ದ ಹಾಗೆ ಜನರು ಅವನನ್ನು ರಾಮನ್ ಅಂದರು. ಕೃಷ್ಣ ತಮಿಳುನಾಡಿಗೆ ಬಂದರೆ ಏನು ಮಾಡ್ತಾರೆ, ಕೃಷ್ಣನ್. ಅರ್ಜುನ ತಮಿಳುನಾಡಿಗೆ ಬಂದರೆ ಏನಂತಾರೆ, ಅರ್ಜುನನ್. ಭೀಮ ಬಂದರೆ ಏನು ಮಾಡ್ತಾರೆ, ಭೀಮನ್. ತಮಿಳುನಾಡಿನ ಗಡಿ ಯಾರೇ ದಾಟಲಿ ಅವರಿಗೊಂದು ಅನ್ ಸೇರಿಸ್ತಾರೆ. ಈ ಅನ್ ಸೇರಿಸೋ ಅಭ್ಯಾಸ ಅರಮಾಯಿಕ ಭಾಷೆಗಳಿಗಿಂತ ತಮಿಳಿನಲ್ಲಿ ಹೆಚ್ಚು. ಆಮೆನ್ ಅನ್ ತೆಗೆದ್ರೆ ಬರೀ ಆಮ್. ಈಗ ಆಮೆನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಹೋಗಿ ಏಮೆನ್ ಆಗಿದೆ. ಇದು ಸಂಸ್ಕೃತಿ ಭಾಷೆಯಿಂದಾಗಿರೋ ವಿರೂಪಗಳು. ಇಸ್ಲಾಂ ಕೂಡ ಬಂದಿದ್ದು ಅದೇ ಪ್ರದೇಶದಿಂದ, ಅದೇ ಭಾಷೆ ಹಾಗೂ ಸಂಸ್ಕೃತಿಯ ಪ್ರಭಾವದಲ್ಲೇ ಅವರು ಆಮೀನ್ ಅಂತಾರೆ. ಅನ್ ತೆಗೆದು ಅಮೀನ್ ಹೇಳಿ. ಇದು ಅದೇ ಶಬ್ದ. ಯಾಕಂದರೆ ಎಲ್ಲೇ ಆಗಲಿ ಮನುಷ್ಯ ಸ್ವಭಾವತಃ ನಿಶ್ಶಬ್ದನಾದಾಗ, ಟೀಚರ್ ಸುಮ್ಮನಿರಿಸೋದಲ್ಲ, ಕಿವಿ ಮುಚ್ಚಿಕೊಂಡು ನಿಶ್ಶಬ್ದವಾಗೋದಲ್ಲ, ಸ್ವಭಾವತಃ ನೀವು ನಿಶ್ಶಬ್ದರಾದರೆ ಜೀವ ವ್ಯವಸ್ಥೆಯಲ್ಲಿ ಆಮ್ ಶಬ್ದ ಅನುರಣಿಸುತ್ತೆ. ಯಾಕಂದರೆ ನಿಮ್ಮ ಭೌತಿಕ ಅಸ್ತಿತ್ವಕ್ಕೆ ಮೂಲ ಶಬ್ದ ಆಮ್. ಆಮ್ ಅನುರಣಿಸಿದರೆ ಅದು ನಿಮ್ಮ ಹೊಕ್ಕುಳ ಸ್ವಲ್ಪ ಕೆಳಗಿಂದ ಶುರುವಾಗಿ ಮೂಗಿನ ತುದಿಯಲ್ಲಿ ಕೊನೆಗೊಳ್ಳುತ್ತೆ. ಈ ಅನುರಣನ ತಾನಾಗೆ ಆಗುತ್ತೆ. ಮನುಷ್ಯ ಎಲ್ಲೇ ಆಗಲಿ ನಿಜಕ್ಕೂ ನಿಶ್ಶಬ್ದನಾಗಿ ಕೂತಾಗ ತನ್ನೊಳಗೆ ನಿಚ್ಚಳ ನಿಶ್ಶಬ್ದತೆ ಉಂಟಾದಾಗ ಯಾವಾಗಲೂ ಆಮ್ ಶಬ್ದದ ಅರಿವಾಗುತ್ತೆ. ಅದನ್ನು ಪ್ರಸರಿಸಿದಾಗ
ಕಾಲಾಂತರದಲ್ಲಿ ಭಾಷೆ ಸಂಸ್ಕೃತಿಯ ಪ್ರಭಾವದಿಂದಾಗಿ ವಿರೂಪಗೊಳ್ಳಿತು. ಭಾರತದಲ್ಲೂ ಕೂಡ ಆಮ್ ಅನ್ನೋದು ಓಂ ಆಯಿತು. ಅದು ಓಂ ಅಲ್ಲ, ನೀವು ಬಾಯನ್ನು ತೆರೆದು ಆ ಅನ್ನಿ, ನಿಧಾನವಾಗಿ ಅರ್ಧ ಮುಚ್ಚಿದಾಗ ಊ ಆಗತ್ತೆ, ಮುಚ್ಚಿದಾಗ ಮ್ ಆಗತ್ತೆ. ಆಮ್ ಶಬ್ದ ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದೆ. ಇವತ್ತಿಗೂ ಕೂಡ ಮಾನಸಿಕ ಸಮಸ್ಯೆಗಳಿಂದ ಯಾರೋ ಇಲ್ಲಿಗೆ ಬಂದರೆ ಅವರಿಗೆ ಯಾವಾಗಲೂ ಮೊದಲು ಹೇಳೋ ಪರಿಹಾರ ಆಮ್. ಇದನ್ನು ಕೆಲವು ವಾರಗಳವರೆಗೆ ಮಾಡಿ ಸ್ವಲ್ಪ ಸ್ಥಿರವಾದ ನಂತರ ಉಳಿದ ಅಂಶಗಳಿಗೆ ಹೋಗೋದು. ನಾನು ನೂರಾರು ಜನರನ್ನು ತೋರಿಸಬಲ್ಲೆ. ಜೀವನದುದ್ದಕ್ಕೂ ಔಷಧಿಗಳನ್ನು ಸೇವಿಸ್ತಾ ಇರಬೇಕು ಅಂತ ಹೇಳಲಾಗಿದ್ದವರೆಲ್ಲ ಬರಿ ಆಮ್ ಅನ್ನು ಉಚ್ಚರಿಸೋದ್ರಿಂದ ಔಷಧಗಳ ಅಗತ್ಯವಿಲ್ಲದ ಹಾಗೆ ಆರಾಮಾಗಿ ಹೋಗಿದ್ದಾರೆ. ನೀವು ಅತಿಯಾದ ಭಯದಿಂದ ನರಳುತ್ತಿದ್ದರೆ, ಕೆಟ್ಟ ಕೆಟ್ಟ ಕನಸುಗಳಿಂದ ನರಳುತ್ತಾ ಇದ್ದರೆ, ಅಸ್ಥಿರ ಮನಸ್ಸು, ಅಸ್ಥಿರ ದೇಹ, ನಿಮ್ಮ ದೇಹ ಪ್ರಕೃತಿ ದುರ್ಬಲವಾಗಿದ್ದರೆ ಪದೇ ಪದೇ ಹುಷಾರು ತಪ್ಪುತ್ತೀರಿ. ಮುಖ್ಯವಾಗಿ ಮಕ್ಕಳು, ಅವರಿಗೆ ಗಮನ ನೀಡೋದರಲ್ಲಿ ಸಮಸ್ಯೆಗಳಿದ್ದರೆ ಪ್ರತಿದಿನ ಕೆಲವು ನಿಮಿಷಗಳವರೆಗೆ ಆಮ್ ಉಚ್ಚರಿಸೋದು ಅಗಾಧ ಪರಿಣಾಮವನ್ನು ಬೀರುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ಏನನ್ನೂ ದೃಢ ನಿಶ್ಚಯದಿಂದ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಪ್ರತಿದಿನ ಆಮ್ ಉಚ್ಚರಿಸೋದು ನಿಜಕ್ಕೂ ನಿಮ್ಮನ್ನು ರೂಪಾಂತರಿಸುತ್ತೆ. ಕೆಲವೇ ವಾರಗಳಲ್ಲಿ ನೀವು ಕಾರ್ಯಗೈಯೋ ರೀತಿಯಲ್ಲಿ ಅಗಾಧ ವ್ಯತ್ಯಾಸವನ್ನು ಕಾಣ್ತೀರಿ. ಯಾಕಂದರೆ ಇವು ನಿಮ್ಮ ಭೌತಿಕ ಅಸ್ತಿತ್ವದ ಮೂಲ ಶಬ್ದಗಳಾಗಿವೆ.